ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರು ಪತ್ರಕರ್ತರಾಗಿ ಪತ್ರಿಕಾ ವೃತ್ತಿಗೆ ಮಾದರಿ ರೂಪಿಸಿಕೊಟ್ಟಿದ್ದಾರೆ. ಧ್ವನಿ ಇಲ್ಲದವರಿಗೆ ಧ್ವನಿ ನೀಡುವುದೇ ಪತ್ರಿಕಾ ವೃತ್ತಿಯ ಉದ್ದೇಶ, ಆಶಯ, ಜವಾಬ್ದಾರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಮತ್ತು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಲ್ಪ ಹಿಂದೆ ತೆಗೆಯಪ್ಪ, ಮಣಿಪುರ ಕಾಂಗ್ರೆಸ್ ಮತ್ತು ಕುಕ್ಕಿ ಸಮುದಾಯದ ಯುವ ಮುಖಂಡರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಸದಾಶಿವನಗರ ನಿವಾಸದಲ್ಲಿ ಸೋಮವಾರ ಭೇಟಿ ಮಾಡಿ ಮಣಿಪುರದ ಹಿಂಸಾಚಾರ, ತಮ್ಮ ಸಮುದಾಯದ ಮೇಲಾಗ್ತಾ ಇರೋ ದೌರ್ಜನ್ಯ, ಅಲ್ಲಿನ ಬಿಜೆಪಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು. The issue was the BJP government is dividing the people on based on ethnic line. Now the Kuki people who are settling down there in the capital. ನಮ್ಮ ಸರ್ಕಾರದ ವಿರುದ್ಧ ಕೆಲವರು ಪಿತೂರಿ ನಡೆಸ್ತಾ ಇರೋ ಬಗ್ಗೆ ನಮಗೂ ಮಾಹಿತಿ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸದಾಶಿವನಗರ ನಿವಾಸದ ಬಳಿ ಮಾಧ್ಯಮಗಳಿಗೆ ಸೋಮವಾರ ಪ್ರತಿಕ್ರಿಯಿಸಿದ ಅವರು, ಸರ್ಕಾರ ಉರುಳಿಸಲು ಕೆಲವರು ಸಿಂಗಾಪುರದಲ್ಲಿ ಪಿತೂರು ಯೋಜಿಸಿದ್ದಾರಂತಲ್ಲ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಆ ಬಗ್ಗೆ ನನಗೂ ನಮ್ಮದೇ ಆದ ಮೂಲಗಳಿಂದ ಮಾಹಿತಿ ಇದೆ. ಅವರು ಬೆಂಗಳೂರಿನಲ್ಲಿ ಮಾಡದೆ ಅಲ್ಲಿ ಹೋಗಿ ಮಾಡೋದು ಅವರ ತಂತ್ರ, ಯಾರು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ ಎಂದರು. ನಾನೀಗ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಸಂಬಂಧಪಟ್ಟಂತೆ ರೈತರುಗಳೆಲ್ಲ ಬಂದಿದ್ರು. ಸೊ ಅವ್ರಿಗೆ ನಾನು ಮೊನ್ನೆ 30ನೇ ಎಲ್ಲ ರೈತರ ಒಂದು ಸಭೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಅವರೆಲ್ಲ ಮೊನ್ನೆ ಬಂದ ಅಸೆಂಬ್ಲಿ ಟೈಮ್ ಬಂದು ಸಿ ಎಂ ನೋಡೋಕ್ಕೆ ಪ್ರಯತ್ನ ಮಾಡಿದ್ದೆ. ಸೊ ನಾನೀಗ ಅವ್ರ ಹತ್ರ ಮಾತಾಡಿ 30ನೇ ಪೆರಿಫೆರಲ್ ರಿಂಗ್ ರೋಡ್ ಸಂಬಂಧಪಟ್ಟಂತ ರೈತರ ಸಮಸ್ಯೆ ಮೀಟಿಂಗ್. ಸರ್, ಸಿಂಗಾಪುರದಲ್ಲಿ ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನೋಂಥದ್ದು ನೆನ್ನೆ ಆರೋಪ ಮಾಡಿದ್ರು. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು ಯಾರು ಸರ್? ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ. ಅವ್ರದ್ದೇನೋ ತಂತ್ರ ಬೆಂಗಳೂರಲ್ಲಿ ಮಾಡೋದ್ಬಿಟ್ಟು ಇದೆಲ್ಲ ಹೊರಗಡೆ ಹೋಗಿ ಮಾಡೋಕ್ಕೆ ನಡೀತಾ ಇದೆ. ಗೊತ್ತಾಗುತ್ತೆ.